ಪ್ರಕಾಶ್ ಝಾ ಅವರ ಲಿಪ್ಸ್ಟಿಕ್ ಅಂಡರ್ ಮೈಬುರ್ಕಾ ಚಲನಚಿತ್ರವು ಬಿಡುಗಡೆಯ ಮೊದಲು ನ್ಯಾಯಯುತ ಸಂಕಟವನ್ನು ಎದುರಿಸಿದೆ. ಈ ಸಿನಿಮಾವು ಜುಲೈ 21ರಂದು ಬಿಡುಗಡೆಗೆ ಸಜ್ಜಾಗಿದೆ. ಈ ವರ್ಷದ ಆರಂಭದಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ತಮ್ಮ ಅನಂತ ಬುದ್ಧಿವಂತಿಕೆಯಲ್ಲಿ ಮಹಿಳೆಯರನ್ನು ಲೈಂಗಿಕವಾಗಿ ವಿಮೋಚನೆಗೊಳಿಸಿದ ಮಹಿಳೆಯರ ಬಗ್ಗೆ ಚಲನಚಿತ್ರವನ್ನು ನೋಡಬಾರದು ಎಂದು ನಿರ್ಧರಿಸಿದ್ರು. ಈ ಕಥೆಯು ಮಹಿಳೆ ಆಧಾರಿತ ಜೀವನದ ಮೇಲಿನ ಅವರ ಫ್ಯಾಂಟಸಿ, ಲೈಂಗಿಕ ದೃಶ್ಯಗಳು, ನಿಂದನಾತ್ಮಕ ಪದಗಳು, ಆಡಿಯೋ ಅಶ್ಲೀಲತೆ ಮತ್ತು ಸಮಾಜದ ಒಂದು ನಿರ್ದಿಷ್ಟ ವಿಭಾಗದ ಬಗ್ಗೆ